ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಟ ಮಾಧ್ಯಮಗಳ ಸಹಾಯ ಇಲ್ಲದೆ ಒಂದು ಸಿನಿಮಾವನ್ನು ಗೆಲ್ಲಿಸಿಕೊಂಡು ಬರುವಂತಹ ತಾಕತ್ತು ಇದೆ ಅಂತಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅಂತ ಇಷ್ಟು ದಿನಗಳ ಕಾಲ ಹೇಳಲಾಗ್ತಾ ಇತ್ತು ಸುಮಾರು ದಿನಗಳ ಕಾಲದಿಂದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಮಾಧ್ಯಮಗಳ ನಡುವೆ ಉಂಟಾಗಿದ್ದಂತಹ ಬಿರುಕು ಇದ್ದರೂ ಕೂಡ ಅವರ ಅಭಿಮಾನಿಗಳು ಒಕ್ಕೋರ್ನಿಂದ ಒಗ್ಗೂಡಿ ದರ್ಶನ್ ಅವರ ಸಿನಿಮಾಗಳನ್ನು ಗೆಲ್ಲಿಸಿಕೊಂಡು ಬರ್ತಾಯಿದ್ರು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ದರ್ಶನ್ ಟ್ರೆಂಡಿಂಗ್ನಲ್ಲೇ ಇರ್ತಾ ಇದ್ರು ಈಗ ಇಷ್ಟು ದಿನಗಳ ನಂತರ ದರ್ಶನ್ ಹಾಗೂ ಮಾಧ್ಯಮಗಳ ನಡುವಿನ ವೈಮನಸ್ಸಿಗೆ ತೆರೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇದಕ್ಕೂ ನಿಜನಾ ಈ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಏನು ಯಾಕೆ ಈ ರೀತಿ ಮಾತನಾಡಲಾಗ್ತಾ ಇದೆ ಅಂತ ನೋಡೋದಾದ್ರೆ ಸುಮಾರು ವರ್ಷಗಳಿಂದ ಡಿ ಬಾಸ್ ದರ್ಶನ್ ಅವರು ಮಾಧ್ಯಮಗಳ ವಿರುದ್ಧ ಮಾತನಾಡಿದರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಮಾಧ್ಯಮಗಳಿಂದ ಬ್ಯಾನ್ ಮಾಡಲಾಗಿತ್ತು ಇದು ಅಧಿಕೃತವಾಗಿ ಅಲ್ಲದೇ ಇದ್ದರೂ ಕೂಡ ಯಾವುದೇ ಒಂದು ವಿಷಯವನ್ನು ದರ್ಶನವರ ವಿಚಾರವಾಗಿ ಪರವಾದಂಥ ಅಥವಾ ವಿರೋಧವಾದಂಥ ಯಾವುದೇ ಒಂದು ವಿಚಾರವನ್ನು ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರಲಿಲ್ಲ ತಾವು ದರ್ಶನ್ ಅವರನ್ನು ಬ್ಯಾನ್ ಮಾಡಿದೀವಿ ಅಂತ ಅನಧಿಕೃತವಾಗಿ ಘೋಷಣೆಯನ್ನ ಮಾಡ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಡದೇ ಇದ್ರೆ ಬ್ಯಾನ್ ಮಾಡಿದ್ದು ಇಡೀ ರಾಜ್ಯಾದ್ಯಂತ ಗೊತ್ತಾಗಿತ್ತು ಆದರೆ ಇದೇ ಸಂದರ್ಭದಲ್ಲಿ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಸಿನಿಮಾಗೆ ಸಪೋರ್ಟ್ ಮಾಡಿ ಅವರ ಸಿನಿಮಾವನ್ನ ಗೆಲ್ಲಿಸಿಕೊಂಡು ಬರ್ತಾರೆ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ದರ್ಶನ್ ಮಾಧ್ಯಮಗಳಿಗೆ ಕ್ಷಮೆಯನ್ನ ಕೇಳುವಂತಹ ಪ್ರಮೇಯ ಒದಗಿ ಬಂದಿರಲಿಲ್ಲ ಆದರೆ ಈಗ ದರ್ಶನ್ ವೈಯಕ್ತಿಕ ಕಾರಣಗಳಿಗಾಗಿ ಮಾತ್ರವಲ್ಲದೆ ಕೆಲವು ರಾಜಕೀಯ ಒತ್ತಡಗಳಿಗೆ ಮಣಿದು ಮಾಧ್ಯಮಗಳಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಎನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಆಫೀಸ್ನಿಂದ ಬಂದಿರುವಂತಹ ಒಂದು ಲೆಟರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಲೆಟರ್ನಲ್ಲಿ ಕ್ಷಮೆಯನ್ನು ಕೇಳಿ ಕಳಿಸಿದ್ದಾರೆ ಎಂದು ವರದಿಯಾಗಿತ್ತು ಇದು ಎಲ್ಲ ಕಡೆ ವೈರಲ್ ಆಗಿತ್ತು ಫೋಟೋ ಆದರೆ ದರ್ಶನ್ ಅಭಿಮಾನಿಗಳು ಇದನ್ನು ಇಲ್ಲಿಯವರೆಗೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಒಪ್ಪಿಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇದ್ದ ಮೇಲೆ ಮಾಧ್ಯಮಗಳನ್ನು ಏಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಡಿ ಬಾಸ್ ದರ್ಶನ್ ಅವರು ಈ ಒಂದು ಸಹಿಯನ್ನು ಹಾಕಿ ಕಳಿಸಿರ್ತಕ್ಕಂಥ ಫೋಟೋ ಇದಲ್ಲ ಯಾರೋ ಎಡಿಟ್ ಮಾಡಲಾಗಿದೆ ದರ್ಶನ್ ಕ್ಷಮೆಯನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರೋ ಎಡಿಟ್ ಮಾಡಿ ಈ ಒಂದು ಫೋಟೋವನ್ನು ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಬಂದು ದರ್ಶನ್ ತಾನು ಮಾಧ್ಯಮಗಳಿಗೆ ಕ್ಷಮೆಯನ್ನು ಕೇಳ್ತೀನಿ ಎನ್ನುವಂತಹ ಒಂದು ಮೆಸೇಜನ್ನು ಹಾಕೋದಾಗ್ಲಿ ಒಂದು ಸ್ಟೇಟಸನ್ನು ಹಾಕೋದಾಗಲಿ ಒಂದು ಹೇಳಿಕೆಯನ್ನು ನೀಡೋದಾಗಲಿ ಇದುವರೆಗೂ ಕೂಡ ಮಾಡಿಲ್ಲ ಹಾಗಾದರೆ ಇದರ ಸತ್ಯಾಸತ್ಯತೆಗಳೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಇದು ತಿಳಿದು ಬರುತ್ತೆ ದರ್ಶನ್ ಅವರು ಅಧಿಕೃತವಾಗಿ ಕ್ಷಮೆಯನ್ನು ಕೇಳಿದ್ದಾರಾ ಅಥವಾ ಈ ಒಂದು ಫೋಟೋವನ್ನು ಎಡಿಟ್ ಮಾಡಲಾಗಿದೆಯಾ ಅಂತ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನನ್ಸುತ್ತೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ